ಹಚ್ಚುತ್ತೇವೆ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲೇ ಈಶ್ವರಪ್ಪ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾವಣ ಹನುಮನ ಬಾಲಕ್ಕೆ ಬೆಂಕಿ ಇಟ್ಟಿದ್ದಕ್ಕೆ ಲಂಕಾ ದಹನ ಆಗಿತ್ತು. ಚಡ್ಡಿ ತಂಟೆಗೆ ಬಂದ್ರೆ ಹುಷಾರ್ ಅಂತ ಈಶ್ವರಪ್ಪ ಅವರು ಎಚ್ಚರಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯ ಹುಚ್ಚ ಹುಚ್ಚ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಹುಚ್ಚ ಸಿದ್ದರಾಮಯ್ಯ ಪ್ರಚಾರ ಪಡೆಯೋದಕ್ಕೆ ಹೊರಟಿದ್ದಾನೆ. ಹುಚ್ಚ ಸಿದ್ದರಾಮಯ್ಯಗೆ ನಿಮಾನ್ ಸೇರಿಸಿದ್ರು ಚಿಕಿತ್ಸೆ ಇಲ್ಲ. ದೇಶದ ಮೂಲೆ ಮೂಲೆಯಲ್ಲೂ ಕಾಂಗ್ರೆಸ್ ನಿರ್ನಾಮ ಆಗಿದೆ. ಸಿದ್ದರಾಮಯ್ಯ ಚುನಾವಣೆಯಲ್ಲಿ ಎಲ್ಲಿ ನಿಲ್ಲಬೇಕು ಗೊತ್ತಿಲ್ಲ. ಆರ್ಎಸ್ಎಸ್ ಸೋಲಿಸಲಾಗದ ಬಲಹೀನ ಸಿದ್ದರಾಮಯ್ಯ ಅಂತ ಬೈದಿದ್ದಾರೆ. ನಾವು ಅಲ್ಲಿ ಬೇರೆವರಿಗೆ ಮನೆಯವರಿಗೆ ಅಥವಾ ಇನ್ಯಾರಿಗಾದ್ರೂ ತೊಂದರೆ ಕೊಡಬೇಕು ಅನ್ನಿದ್ರೆ ಗೊತ್ತಾಗಬೇಕಲ್ಲ. ಪೊಲೀಸ್ ಎದುರುಗಡೆ ಇದೆ, ಪೊಲೀಸ್ನವರು ಎದುರುಗಡೆ ಇದೆ, ಎದುರುಗಡೆನೇ ಮಾಡಿರೋದು, ಪೊಲೀಸ್ ಎದುರುಗಡೆ ಮಾಡಿರೋದು, ಚಡ್ಡಿ ಸುಟ್ಟಿರೋದು ಪೊಲೀಸ್ನವರು ಇದೆ ಎದುರುಗಡೆನೇ. ನಾ ಸುಟ್ಟಿಲ್ಲ ಅಂತ ಹೇಳಲ್ಲ, ಏನ್ ಚಡ್ಡಿ ಸುಟ್ಟಿದ್ರೆ ಏನಾಗ್ಬಿಡ್ತಪ್ಪ ಒಂದು. ಎದುರುಗಡೆನೆ ಚಡ್ಡಿ ಸುಟ್ಟಿರೋದು, ಅಲ್ಲಿ ಗೇಟು ಕಾಂಪೌಂಡ್ ಗೇಟ್ ತೆಗೆದಿತ್ತು, ಅಲ್ಲಿ ಒಳಗಡೆ ಹೋಗಿದ್ರೆ ಕೂತಿದ್ದಾರೆ ಅಷ್ಟೇ. ಆ ಚಡ್ಡಿನ ಅಣ್ಣ ತಮ್ಮಂದ್ರು ಅಂತ ಭಾವನೆ ತರಂತ ಪ್ರಯತ್ನ ಮಾಡ್ತಾ ಇರೋದು ಚಡ್ಡಿ, ಆರ್ಎಸ್ಎಸ್ ಚಡ್ಡಿ. ಇದ್ರ ಬಗ್ಗೆ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ತೊಂದರೆ ನಿಮ್ಮ ಕಾಂಗ್ರೆಸ್ ಅನುಭವಿಸುತ್ತೆ ಅನ್ನಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯ ಹೇಳಕ್ಕೆ ಇಷ್ಟಪಡ್ತೇನೆ. ಗೌರವ ಕೊಡೋಕೆ ಅವರು ಅಂತ ಹೇಳಕ್ ನನ್ನ ಮನಸ್ಸೇ ಒಪ್ತಿಲ್ಲ. ಬಹುವಚನ ಹೇಳಬೇಕು ಸಿದ್ದರಾಮಯ್ಯ ಅಂತ ನಾನು ಅದಕ್ಕೋಸ್ಕರ ಅವನು 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 ಅಂತ ಹತ್ತು ಸರಿ ಹೇಳಿದ್ದೀನಿ, 100 ಸರಿ ಹೇಳ್ತೇನೆ. ಆರ್ ಎಸ್ ಎಸ್ ಚಡ್ಡಿ ಬಗ್ಗೆ ನೀವು ಇಷ್ಟು ಹಗುರವಾಗಿ ಮಾತಾಡಿದ್ರೆ ನಿನಗೆ ಗೌರವ ಕೊಡಬೇಕು ಅಂತ ನನಗಲ್ಲ, ರಸ್ತೆಯಲ್ಲಿ ಹೋಗೋದು ನಾಯಿಗೂ ನಿನಗೆ ಗೌರವ ಕೊಡಬೇಕು ಅಂತ ಅನ್ಸಲ್ಲ. ಹಾಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಚಡ್ಡಿ ಸುದ್ದಿ ಆರ್ ಎಸ್ ಎಸ್ ಚಡ್ಡಿ ಸುದ್ದಿ ಬಂದರೆ ಹುಷಾರ್. ಈ ಎಚ್ಚರಿಕೆಯನ್ನು ವಿರೋಧ ಪಕ್ಷ ನಾಯಕರಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ವಿಪಕ್ಷ ನಾಯಕ ಸ್ಥಾನ ಉಳಿಸ್ಕೊಂಡಂತ ಯೋಗ್ಯತೆ ಇಲ್ದಾರಂತ ಮನುಷ್ಯ ಅಯೋಗ್ಯ. ನಾನು ವಿಪಕ್ಷದಲ್ಲಿ ಇದ್ದಂಥ ಭಾಳ ಜನ ನೋಡಿದ್ದೀನಿ, ಕಾಂಗ್ರೆಸ್ನಲ್ಲಿ ಇದ್ದ ವಿಪಕ್ಷ ನಾಯಕರು ನೋಡಿದ್ದೀನಿ, ಜೆ ಡಿ ಎಸ್ನಲ್ಲಿ ಇದ್ದಂಥ ವಿಪಕ್ಷ ನಾಯಕರನ್ನು ನೋಡಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.